ನಮಸ್ತೆ ಕಳಸ ಕದಲಿಸುವುದರ ಬಗ್ಗೆ ಮತ್ತು ಕಳಸ ಕದಲಿಸುವ ಸಮಯದ ಬಗ್ಗೆ ತುಂಬ ಸಂದೇಹಗಳನ್ನು ಕೇಳಿದ್ರಿ ಅದರ ಬಗ್ಗೆ ವಿವರವಾದ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾವುದೇ ಕಳಸವನ್ನು ಕದಲಿಸುವ ಮುಂಚೆ ತುಂಬ ಮುಖ್ಯವಾಗಿ ಮಾಡಬೇಕಾದ ಕೆಲಸ ಏನಾದರೂ ನೈವೇದ್ಯ ಮಾಡಿ ಪೂಜೆ ಮಾಡೋದು ಕಳಸ ಪ್ರತಿಷ್ಠಾಪನೆ ಅನ್ನೋದು ದೈವಶಕ್ತಿ ಬಂದು ಅಲ್ಲಿ ನೆಲೆಸಿ ನಮಗೆ ಒಳ್ಳೇದು ಮಾಡಲಿ ಅಂತ ಆ ಕಳಸವನ್ನು ಕದಲಿಸುವಾಗ ದೀಪ ಹಚ್ಚಿ ಪೂಜೆ ಮಾಡಿ ಏನಾದರೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೈವೇದ್ಯ ಇಟ್ಟು ಕಳಸದ ಮೇಲಿಂದ ಬಲಗಡೆಗೆ ಒಂದು ಹೂವನ್ನು ಕೆಳಗಡೆ ಬೀಳಿಸಿ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಬಿಟ್ಟು ಕಳಸವನ್ನು ಕದಲಿಸಬೇಕು ಮೊದಲು ಕಳಸವನ್ನು ಕಳಸದ ಬಲಗಡೆಗೆ ಮೂರು ಸಲ ಕದಲಿಸಿ ಕಳಸದ ಕಾಯಿ ಕದಲಿಸಿ ಆಮೇಲೆ ಕಳಸವನ್ನು ತೆಗಿಬೋದು ಕಳಸವನ್ನು ಯಾವ ದಿನ ಮತ್ತು ಯಾವ ಸಮಯ ಕಡ್ಡಾಯವಾಗಿ ಕದಲಿಸಬಾರದು ಅಂತ ನೋಡೋಣ ಮುಖ್ಯವಾಗಿ ವಿಶೇಷ ವ್ರತಗಳು ಮತ್ತು ಹಬ್ಬಗಳ ದಿನ ಕಳಸವನ್ನು ಕದಲಿಸಬಾರದು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿ ದಿನಗಳಂದು ಕಳಸವನ್ನು ಕದಲಿಸಬಾರದು ಸಮಯ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಕಳಸ ಕದಲಿಸಬಾರದು ಹಾಗೆ ಸಂಜೆ ಸೂರ್ಯಾಸ್ತ ಆದಮೇಲೆ ಕಳಸವನ್ನು ಕಡ್ಡಾಯವಾಗಿ ಕದಲಿಸಬಾರದು ಇನ್ನು ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ರಿಪ್ಲೈ ಮಾಡ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು